ಅಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಲಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗ್ರಂಥತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕಾ ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕೃತ ಮನೋಮೇ ಮಧ್ವಭಾವಗಂ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುತ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ತೇ ಗುರುಂ ಮಮ. ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳಾಗಿ ಮುಂದೆ ಬಂದರು. ಮುಂದೆ ದೊಡ್ಡ ವೀಣಾ ವಿದ್ವಾಂಸರಾದರು. ಅವರು ಸಹ ಶಾಸ್ತ್ರ ವಿದ್ವಾಂಸರಿದ್ದು ವೀಣಾ ವಿದ್ವಾಂಸರು. ಅವರು ವಿದ್ವಾಂಸರಾಗಿದ್ದಕ್ಕೆ ಗುರುತಾಗಿರತಕ್ಕಂಥ ದೊಡ್ಡ ಅಂಶ ಅಂತ ಕೇಳಿದರೆ, ಅನೇಕ ಶಾಸನಗಳಲ್ಲಿ ಸ್ವತಃ ವಿಜೇಂದ್ರ ಸ್ವಾಮಿಗಳು ದಾನ ಮಾಡಿದ್ದಾರೆ. ಅದರಲ್ಲಿ ಇವರ ಹೆಸರು ಬರೋದು ವೀಣಾ ತಿಮ್ಮಪ್ಪಯ್ಯ ಅಂತಾನೆ ಹೆಸರಿಟ್ಟಿದೆ. ವೀಣಾ ತಿಮ್ಮಪ್ಪಯ್ಯ ಉಪಿಚ ಯಾಜುಷ ಗೋತ್ರ ಯಜುರ್ವೇದ ಹೆಸರು. ರಾಘವೇಂದ್ರ ಸ್ವಾಮಿಗಳದ್ದು ಯಜುರ್ವೇದ ಮತ್ತು ವಿಶೇಷವಾಗಿ ವೈಣಿಕ ಮನತನ ಅಂತ. ತಿಮ್ಮಣ್ಣ ಭಟ್ಟರು ಭಾರಿ ವಿದ್ವಾಂಸರಾದವರು. ಜೊತೆಗೆ ಸಂಗೀತ ಬೇರೆ ಬರ್ತಿದ್ದಿತ್ತು. ವಿಜೇಂದ್ರ ಸ್ವಾಮಿಗಳು ಆಪ್ತರಾಗಿದ್ದು ಸೇರಿ ಬಹಳ ಐಶ್ವರ್ಯವಂತರು ಕೂಡ. ಅದರ ಹಿಂದೆ ಹಬ್ಬೆ ಹಾಳಾಯಿತು, ಅಲ್ಲಿ ಐಶ್ವರ್ಯ ಹೊರಟು ಹೋಗಿತ್ತು. ಇಲ್ಲಿ ಬಂದು ಪುನಃ ಭಾರಿ ಐಶ್ವರ್ಯವಂತರ. ಆಗ ಅವರಿಗೆ ಒಂದು ಬೈಕೆ ಬಂದು ಇಬ್ಬರು ಮಕ್ಕಳನ್ನ ಹೊಂದಿದ್ರು, ವೆಂಕಮ್ಮ ಮತ್ತು ಗುರುರಾಜ ಅಂತ ಇಬ್ಬರು ಮಕ್ಕಳಾದ. ವೆಂಕಮ್ಮ ಒಳ್ಳೆ ವಿಶೇಷವಾದ ಶ್ರೀನಿವಾಸ ಅನುಗ್ರಹದಿಂದ ಹುಟ್ಟಿದವರಾದ್ರಿಂದ ವೆಂಕಮ್ಮ ಅಂತಾನೆ ಹೆಸರಿತ್ತು. ಕೆಲವು ದಿವಸ ಆದ್ಮೇಲೆ ಮತ್ತೆ ಯೋಚನೆ ಮಾಡಿದ್ರು, ಏಕಪುತ್ರೋಹಿ ಅಪುತ್ರಕಃ ಏಕನೇತ್ರೋಹಿ ಅನೇತ್ರವಾನ್. ಒಂದು ಮಾತು, ಒಂದು ಕಣ್ಣಿದ್ರೆ ಕಣ್ಣಿದ್ದಾಗಲ್ಲ ಪೂರ್ತಿ, ಒಬ್ಬ ಮಗ ಇದ್ರೆ ಸಾಲದು ಅಂತ ಒಂದು ಮಾತು ಬಂತು. ಇವತ್ತು ಅದೇ ಬಂದಿದ್ದೆ ಪದಿತಿಯಾಗಿರೋದು. ಒಂದು ಸಾಕು ಅಂತ ಪನಿ ಎಲ್ಲಿಗಾಯ್ತು ಅಂತ ಕೇಳಿದ್ರೆ, ಇನ್ನ ಒಂದು ಯಾವುದೋ ಒಂದು ಪದಾರ್ಥ ಹೋದ್ರೆ ಮತ್ತೆ ಸೃಷ್ಟಿ ಮಾಡಿಬಿಡಬಹುದು, ಆದರೆ ಒಂದು ಶುದ್ಧ ಬ್ರಾಹ್ಮಣ್ಯಮದಾರಿತಿ ಓರ್ನೇ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಪರಂಪರೆಯಿಂದನೇ ಬರಬೇಕು. ಒಂದು ದೀಪ ಹಚ್ಚಿಡುವುದು, ನಂದಾ ದೀಪ ಅಂದ್ರೆ ಅರ್ಧ ತಂದಿರ್ಬೇಕು. ಬರೀ ದೀಪ ಹಚ್ಚಿ ಯಾವ ಬೇಕಾದ್ರೆ ಹಚ್ಚಿಡ್ಬೋದು. ಆ ನಂದಾ ದೀಪ ಅಂತ ಹೇಳಿದ್ರೆ ಹಾಗೆ ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು. ಮನೇಲಿ ನಂದಾ ದೀಪ ಉರಿಸೋದು ಯಾವ್ದಕ್ಕೆ ಗೊತ್ತಾ? ದೀಪ ಸಂಯೋಜನಾ ಜ್ಞಾನಂ ಪುತ್ರಲಾಭೋ ಭವೇತ್ರು. ಸಂತತಿ ಹಾಗೆ ಅವಿಚ್ಛಿನ್ನ ನಡಿಬೇಕು ಅಂತ ಅರ್ಥ. ನಂದಾ ದೀಪ, ದೀಪ ನಂದದಂತೆ ಹಾಗೆ ನೋಡ್ಕೋಬೇಕು, ಸಂತತಿ ವಿಚ್ಛೇದವಾಗದಂತೆ ನೋಡ್ಕೋಬೇಕು ಅಂತ ಜವಾಬ್ದಾರಿ ಇದೆ. ಒಮ್ಮೆ ವಿಚ್ಛೇದವಾದ್ರೂ ಕೂಡ ಅದು ಪೂರ್ತಿ ಒರಿಜಿನಲ್ ಅಂತ ಅನಿಸೋದಿಲ್ಲ. ಶಾಲೆ ಸ್ವಲ್ಪ ಡೂಪ್ಲಿಕೇಟ್ ಲೆಕ್ಕಕ್ಕೆ ಬಂದ್ಬಿಡೋದು. ಜೆರಾಕ್ಸ್ ಎಷ್ಟೇ ಚೆನ್ನಾಗಿದ್ರು ಕೂಡ ಜೆರಾಕ್ಸ್ ಜೆರಾಕ್ಸೇ, ಒರಿಜಿನಲ್ ಒರಿಜಿನಲ್ಲೇ. ಆ ಹಿನ್ನೆಲೆಯಲ್ಲಿ ಚಿಬ್ಬಣ್ಣ ಭಟ್ರು ತುಂಬಾ ಯೋಚನೆ ಮಾಡಿದ್ರು. ಇಬ್ಬರು ಮಕ್ಕಳು ಇರಬೇಕು. ಬೃದಾರಣ್ಯದಲ್ಲಿ ಹೇಳ್ತಾ, ಒಬ್ಬ ಮಗ ಸಂಸಾರವನ್ನು ಮುಂದುವರಿಸಲಿಕ್ಕೆ ಇರಬೇಕಂತೆ ಮನೆತನವ, ಇನ್ನೊಬ್ಬ ಮಗ ಅಧ್ಯಯನ ಮಾಡಿ ವಿದ್ಯಾಸಂತತಿ ಮುಂದುವರಿಸಿದ್ರು. ಒಬ್ಬ ಔರ ಸಂತತಿಗೋಸ್ಕರ ಒಬ್ಬ ಮಗ, ವಿದ್ಯಾಸಂತತಿಗೆ ಒಬ್ಬ ಮಗ. ಇದು ಶಾಸ್ತ್ರದ ಪ್ರಕ್ರಿಯೆ. ಅದಕ್ಕೆ ಇನ್ನೊಬ್ಬ ಮಗ ಬೇಕು ಅಂತ ಅನಿಸ್ತೇವೆ. ಅವ್ರಿಗೆ ಮಗ ಬೇಕು ಅನಿಸಿದ್ದಕ್ಕೆ ಜಗತ್ತಿಗೆ ಒಬ್ಬ ಗುರುಗಳು ಸಿಕ್ಕಾಗಾಯ್ತು. ಅವ್ರಿಗೆ ಮಗ ಬೇಕಾದ್ರೆ ಜಗತ್ತಿಗೆ ಅವ್ರ ಗುರುಗಳು ಸಿಕ್ಕಾಗಾಯ್ತು. ಮತ್ತೆ ತಿರುಪತಿಗೆ ಹೋದ್ರು, ಅಲ್ಲಿ ಸೇವೆ ಮಾಡಿದ್ರು. ಕಂಚಿಯಿಂದ ತಿರುಪತಿ ಹತ್ರ, ಬಹಳ ಹತ್ರ ಅಲ್ಲದವರು ಸುಮಾರು ಹತ್ರ, ಉಡುಪಿಗಿಂತ ಹತ್ರ. ಉಡುಪಿಗೆ ಅವರು ಹೋಗಿದ್ರು, ಹೇಗೆ ಬಿಟ್ರೆ ಅವರು ಅಲ್ಲಿ ಸೇವೆ ಮಾಡಿದ್ರು. ಅವರು ಇಲ್ಲಿ ಸೇವೆ ಮಾಡಿದ್ರು. ಆ ಸೇವೆಯ ಫಲಶ್ರುತಿಯಾಗಿ ಅವರಿಗೆ ಸೂಚನೆಯಾಯಿತು. ಅಲ್ಲಿಂದ ಊರಿಗೆ ಬಂದರು. ಆ ಕೊಟ್ಟಿದ ಮಗುವೇ ವೆಂಕಟನಾಥ ಅಂತ ಹೇಳಿಟ್ಟು, ಕಲ್ಯಾಣ ಅದ್ಭುತ ಗಾತ್ರಾಯ ಕಾವ್ಯತಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪುರಾಣ ಶ್ಲೋಕದ ಹೆಸರನ್ನೇ ಇಟ್ಟು
ವೆಂಕಟನಾಥ ಅಂತ ಹೆಸರಿಟ್ಟರು. ಮಗು ಹಾಗೆ ಬೆಳೀತು, ವಿಶೇಷವಾದಂಥ ಸಿದ್ಧಿಯನ್ನು ಜಗತ್ತಿಗೆ ಕೊಡ್ತಕ್ಕಂಥ ಮಗುವಾಗಿ ಬಂತು. ಆ ಕಾಲದಲ್ಲಿ ಹೇಳ್ತಾರೆ, ಯಾವಾಗಲೂ ಕೂಡ ಮುಂದೆ ಆಗೋದು ಪರಿಣಾಮ ಒಂದೇ ಕಾಣಿಸುತ್ತೆ. ದುಷ್ಟ ಮಕ್ಕಳು ಹುಟ್ಟಬೇಕಾದ್ರೆ ತಾಯಿಯಲ್ಲಿ ಕೆಟ್ಟ ಕೆಟ್ಟ ಪೈಕೆ ಬರುತ್ತೆ, ಅದು ಸೂಚನೆ. ಅದು ಮುಂದೆ ಎಂಥ ಮಗು ಹುಟ್ಟುತ್ತೆ ಅಂತ ಹೇಳೋದು ಸೂಚನೆ. ಅದು ದುಷ್ಟ ಮಗು ಹುಟ್ಟೋದಕ್ಕೆ ಕೆರಿಗೆ ಎಷ್ಟೋದೇ ಹೇಳ್ತಿರ್ತಾರೆ. ಮಗು ಭಾರಿ ಕೆರಿಗೆ ಮಾಡುತ್ತೆ, ಗರ್ಭಿಣಿ ತುಂಬ ಒದ್ದಾಡ್ತಿದ್ದಾಳೆ ಅಂತ ಹೇಳಿದರೆ ಎಂಥ ಮಗು ಹುಟ್ಟುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ತಾಯಿ ಒಳ್ಳೊಳ್ಳೆ ಬೈಕೆಗಳು ಬಂದುಬಿಟ್ರೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಅರ್ಥ. ಅದು ಪದ್ಧತಿ. ಇವರು ಗರ್ಭದಲ್ಲಿ ಕೂತಿದ್ದ ಕಾಲಕ್ಕೆ ವಿಚಿತ್ರ ಬೈಕೆ ಬರ್ತಿದ್ದಂತೆ. ಕೆಂಪು ಅಂದ್ರೆ ಪಂಚಪ್ರಾಣ ಅಂತ, ಮುಂದೆ ಕಾಬೆ ಚಾಟಿ ಹೋಗ ಮಗುಡ್ತಾನೆ ಅಂತ ಅರ್ಥ. ಕೆಂಪು ಅಂದ್ರೆ ಪಂಚಪ್ರಾಣ, ಅವರು ಸದಾ ಕಾಲ ಶಾಸ್ತ್ರನ ಕೇಳೋದು, ಇದರಲ್ಲಿ ಕೂತಿರೋದು, ಅದೇ ಇದರಲ್ಲಿ ಇತ್ತು. ಅಷ್ಟು ಶ್ರೀಮಂತಿಗೆ ಮನೆ ತುಂಬ ತುಂಬಿ ತುಳುಕ್ತಾ ಇತ್ತು. ಅಷ್ಟೊತ್ತಿಗೆ ತುಂಬ ಸತ್ತು ಹೇಳಿದ್ದೇನೆ, ಅವ್ರು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ. ಗರ್ಭಿಣಿಯಾಗಿದ್ದಾಗ ಬಂಗಾರದ ತಟ್ಟೆಯಲ್ಲಿ ಬಂಗಾರ ಲೋಟದ ನೀರು ಕುಡಿತಿದ್ರು. ಅಂತ ಒಂದು ಇದು. ಅವರ ತಾಯಿ ಬಗ್ಗೆ ಒಂದು ಮಾಹಿತಿ ರಾಘವೇಂದ್ರ ವಿಜಯ ಕೊಡೋದು, ವಿದುಷಿ ಅಂತ ಕರೀತಾರೆ. ವಿದುಷಿ ಅಂದ್ರೆ ದೊಡ್ಡ ವಿದ್ವಾಂಸರಾಗಿದ್ದ ತಾಯಿ. ಆ ಸಂಸ್ಕೃತದಲ್ಲಿ ವಿದ್ವಾಂಸ ಅಂತ ಕರಿಬಾರ್ದು ಹೆಂಗಸರು, ಯಾಕಂದ್ರೆ ಸ್ತ್ರೀಲಿಂಗ ಪುಲಿಂಗ ವ್ಯತ್ಯಾಸ ಇದೆ. ಅದ್ರ ಅರ್ಥವಾಗಲಿಕ್ಕೆ ಹೇಳಿದ್ದ ಅಷ್ಟೇ ರೀ, ವಿದುಷಿ ಅಂತ ಕರಿಬೇಕಾಗಿ. ಅದು ವಿದುಷಿಯಾಗಿ ಪ್ರವಚನ ಮಾಡ್ತಿದ್ದಾರೆ ತಾಯಿ. ಗರುಡವಾಹನ ಅಕ್ವಯಂಕಾಹ ಅಂತ ಅಂದ್ರೆ ಹೇಳ್ತಾರೆ, ಗರುಡವಾಹನ ಬಂಕಿತ್ತಿಂದ ಹಾಡುಗಳನ್ನು ಬರಿತಾ ಇದ್ರಂತ. ಮತ್ತೆ ಕೆಲವು ಗರುಡವಾಹನ ಅಂಕಿತ ಹಾಡು ಸಿಗುತ್ತೆ, ಯಾರು ಬರೆದಿಲ್ಲ ಅಂತ ಗೊತ್ತಾಗ. ರಾಘವೇಂದ್ರ ವಿಜಯ ನೋಡಿದ್ರೆ ಬಹುಶಃ ಅವ್ರ ತಾಯಿ ಬರೆದ ಹಾಡುಗಳೇ ಆಗಿರ್ಬೇಕು. ಇದರಿಂದ ನಮಗೇನು ಗೊತ್ತಾಯಿತು, ಆ ಕಾಲ ಇನ್ನು ವಿಜಯದಾಸರು ಯಾರು ಬಂದಿರಲಿದ್ದಾಗ ಪುರಂದರದಾಸರ ನಿರ್ಯಾಣ ಮಾಡಿ ಆಗಿತ್ತು. ಇನ್ ಬಿಟ್ವೀನ್ ಗ್ಯಾಪಲ್ಲಿ ಹರಿದಾಸ ಸಾಹಿತ್ಯ ಇದ್ದಕ್ಕೆ ಗುರುತಾಗಿ ಈ ಗೋಪಿಕಾಂಬ ಒಳ್ಳೆ ನಿದರ್ಶನ. ಅದಕ್ಕೆ ತಕ್ಕಂತೇನೆ ಒಂದು ಅನೇಕ ವಿಧವಾದ ವಾತಾವರಣ ಬಂತು. ಕೊನೆಗೂ ಅವರು ಇನ್ನು ಮಗು ಇನ್ನು ಉಪನಯನ ಕೂಡ ಆಗಿರಲಿಲ್ಲ, ಅಷ್ಟೊತ್ತಿಗೆ ತಿಮ್ಮಣ್ಣ ಭಟ್ರು ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಇದು ಲೋಕದಲ್ಲಿ ಭಗವಂತ ಹಾಗೆ ನಿಯಮನ ಮಾಡಿಬಿಡ್ತಾರೆ. ಪಾಂಡವರು ಚಿಕ್ಕವರು, ಪಾಂಡವರಾಜ ವೈಕುಂಠ ಯಾತ್ರೆ ಮಾಡಿಬಿಡ್ತಾರೆ. ಆಗ ಮಕ್ಕಳನ್ನು ಬೆಳೆಸೋ ಜವಾಬ್ದಾರಿ ಕುಂತಿದೇವಿಗೆ ಬಂತು. ಇಲ್ಲಿ ವೆಂಕಮ್ಮ ತಾಯಿ ಗೋಪಿಕಾಂಬಗಂತ ಜವಾಬ್ದಾರಿ ನಿರ್ವಹಿಸ್ತಾರೆ. ಇದು ಬಹಳ ಮುಖ್ಯ. ದೇವರಿಂತ ಮಹಾನುಭಾವರ ಚರಿತ್ರೆಯಲ್ಲಿ ಕೆಲವು ವಿಷಯಗಳನ್ನು ಹೇಳ್ತಾ ಅಂಥದ್ದು ಆದಾಗ ಹೇಗೆ ಎದುರಿಸಬೇಕು ಅಂತ ತೋರಿಸ್ತಾರೆ. ಕಷ್ಟಗಳು ಬರೋದು ಬೇರೆ, ಬಂದಾಗ ಹೇಗೆ ನಡ್ಕೊತಾನೆ ಎಂಬುದು ಭಾರಿ ಬೇರೆ. ನಡ್ಕೊಂಡು ಅದೇ ಹೊತ್ತಿಗೆ ಮಗಳ ಮದುವೆಯಂತೂ ನಡೆದಿತ್ತು. ಇವರೇ ಮಾಡಿದ್ರು, ತಂದೆನೇ ಮಗಳ ಮದುವೆ ಮಾಡಿದ್ರು. ಮೊದಲೇ ದೊಡ್ಡ ವಿದ್ವಾಂಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ ಅವ್ರಿಗೆ ಕೊಟ್ಟು ಮದುವೆ ಮಾಡಿದ್ರು. ಅವ್ರ ಕಾಶ್ಯಪ ಗೋತ್ರ ಅಂತ ಅವ್ರು ಹೇಳ್ತಾರೆ. ಕಾಶ್ಯಪ ಗೋತ್ರ ಇದ್ರ ಗೋತ್ರ ಬಿಡಬೇಕು ಅಂತ ಹೇಳೋದು ಕೇಳಿ ಮಾತಾಡಿದ್ರು. ಗೋತ್ರ ಇಲ್ಲ ಹೋದ್ರೆ ಸಾರ್ಥಕ ಮದುವೆ ಅಲ್ಲ ಅದು. ಅಲ್ಲಿ ಮಧುರೆಯಲ್ಲಿ ಇವತ್ತಿಗೂ ವೈಷ್ಣವರು ತುಂಬಾ ಜನ ಇದ್ದಾರಂತಾರೆ. ಮೊನ್ನೆ ಹೋದಾಗ ಹೇಳಿದ್ರು 4,000 ಮನೆಗಳಿವೆ ಅಂತ ಹೇಳಿದ್ರು. ರಾಯರು ಸುಮಾರು 80 ವರ್ಷಗಳಿದ್ದ ಕಾಲ ಅದು ಮಧುರೆಯಲ್ಲಿ. 80 ವರ್ಷಗಳ ಕಾಲ ವಾಸ ಮಾಡಿದ ಜಾಗ ಅಂದ್ರೆ ಎಷ್ಟು ಒಳ್ಳೆ ಸಿದ್ಧಿ ಕೊಡತಕ್ಕಂಥ ಕ್ಷೇತ್ರ ಮಧುರೆಯ ಕ್ಷೇತ್ರದ. ಇಲ್ಲಿ ಮೀನಾಕ್ಷಿ ಹಾಗೆ ಊರ ಹೊರಗೆ ಒಂದು 20 ಕಿಲೋಮೀಟರ್ ದೂರ ಹೋದರೆ ಅಲ್ಲಿ ಸುಂದರರಾಜ ದೇವರು ಅಂತಿದ್ದಾರೆ. ಸಾಕ್ಷಾತ್ ನಾರಾಯಣನ ವಿಗ್ರಹ, ಪಾದ್ರಾಸರು ವರ್ಣನೆ ಮಾಡಿರೋ ದೇವರು. ತೀರ್ಥಪುರದಲ್ಲಿ ವರ್ಣನೆ ಮಾಡ್ತಾರೆ. ನೂಪುರ ಗಂಗಾ ಅಂತ ಒಂದು ಚಿಕ್ಕ ನದಿ ಪಾದದಿಂದ ಹುಟ್ಟಿ ಬರ್ತದೆ, ನೂಪುರ ಗಂಗಾ ಅಂತ ಹೇಳಿದ್ರು. ಆ ನೂಪುರ ಗಂಗಾ ನದಿ ವಾದ್ರಾಸ ವರ್ಣನೆ ತುಂಬಾ ಜನ ಮದುವೆ ಹೋದವ್ರು ನೋಡಲ್ಲ ಅದನ್ನ, ಕಾರಣ ಯಾತ್ರೆ ಇಷ್ಟ ದೇಶದಲ್ಲ ಬಿಟ್ಟುಬಿಡ್ತಾರೆ. ವಾದ್ರಾಸ ಸ್ವಾಮಿಗಳು ಹೋಗಿದ್ದಾರೆ ಅಂದ ಮೇಲೆ ಮದುವೆ ವರ್ಣನೆ ಮಾಡಿಲ್ಲ ಅವರು. ವರ್ಣನೆ ಮಾಡೋದ್ರಿಂದ ಪ್ರಧಾನವಾಗಿ ವರ್ಣನೆ ಮಾಡಿದ್ರೆ ಸುಂದರರಾಜ ದೇವರನ್ನು. ಅದೆಲ್ಲ ಒಳ್ಳೆ ವಾತಾವರಣದಲ್ಲಿ ಅಧ್ಯಯನ ನಡೀತು. ಉಪನಯನ ಮಾಡಿದ್ದು ಅಣ್ಣ ಗುರುರಾಜಾಚಾರ್ಯ. ಅಣ್ಣ ತಂದೆ ಸಮಾನ ಅಂತ ಒಂದು ಮಾತು, ಉಪನಯನ ಮಾಡಿದವರು ತಂದೆ ಸಮಾನ ಅಂತ ಇನ್ನೊಂದು ಮಾತು. ಎರಡು ಸೇರಿದ್ರಿಂದ ಗುರುರಾಜಾಚಾರ್ಯರಿಗೆ ಒಳ್ಳೆ ಇದು ಬಂತು. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ದೊಡ್ಡ ಒಂದು ಪಾತ್ರ ವಹಿಸಿದ ಹಿರಿಮೆ ಗುರುರಾಜಾಚಾರ್ಯ. ಮುಂದೆ ಅದರಿಂದಾಗಿಯೇ ಅದು ಗುರುತು ಅನ್ನೋ ಹಾಗೆ ರಾಯರ ಮಠದಲ್ಲಿ ಬಂದಿರತಕ್ಕಂಥವ್ರ ಗುಂಪಿನಲ್ಲಿ ಎರಡು ಗುಂಪಾಯಿತು. ಮುಖ್ಯವಾಗಿ ಒಂದು ತುಂಬಾ ಇದ್ರು ಕೂಡ ಎರಡು ಪ್ರಧಾನ, ಒಂದು ರಾಯರ ಸಂತತಿಯಲ್ಲೇ ಪೀಠಕ್ಕೆ ಬಂದವರು ಒಂದು ಗುಂಪು, ಅಂದ್ರೆ ಅಣ್ಣನ ಮಕ್ಕಳು ಪೀಠಕ್ಕೆ ಇನ್ನೊಂದು ಗುಂಪು. ಈ ರೀತಿ ಅಣ್ಣನ ಸಂತತಿಯರು ಪೀಠಕ್ಕೆ ಬಂದರು, ಅವರ ಸಂತೆ ಪೀಠಕ್ಕೆ ಬಂದರು. ರಾಯರಿಗೆ ಉಪನಯನಾದಿಗಳನ್ನು ಮಾಡಿದ ಭಾಗ್ಯದ ಫಲವಾಗಿ ಅವರಿಗೆ ಸಿಕ್ಕಿದ್ದು ಸಾಮಾನ್ಯವಾದದ್ದಲ್ಲ. ಪೀಠಾಧಿಪತ್ಯ ಅಂತಕ್ಕಂಥ ಸಂತತಿಯನ್ನು ಪಡೆಯ ಯೋಗ ಬಂದವರಿಗೆ ದೊಡ್ಡ ದೊಡ್ಡ ಸುಭತೀಂದ್ರ ಸ್ವಾಮಿಗಳಂತವರು ಮೊಮ್ಮಕ್ಕಳಾಗಿ ಬಂದವರು. ಸುಭತೀಂದ್ರ ಸ್ವಾಮಿಗಳು ರಾಯರ ಮಠದಲ್ಲಿ ರಾಯರಾದ್ಮೇಲೆ ಭಾರಿ ದೊಡ್ಡ ಹೆಸರು ಸುಭತೀಂದ್ರ ಸ್ವಾಮಿಗಳದೇ, ಅವರ ಅಣ್ಣನ ಮೊಮ್ಮಗ. ಈ ರೀತಿಯಲ್ಲಿ ದೊಡ್ಡವರಿಗೆ ಮಾಡಿದ ಸೇವೆ ಎಂದು ವ್ಯರ್ಥವಾಗದೆ ನಮಗೆ ನಿದರ್ಶನ ಆಗುವುದು. ತಂದೆ ಇರಬಹುದು, ಆದರೆ ರಾಯರೇ ಸ್ವರೂಪದ ಅವರು ಮಾಡಿದ ಹಿರಿಮೆ ದೊಡ್ಡದು. ಆದ್ದರಿಂದಾಗಿನೇ ಅವರು ಬಲರಾಮದೇವರ ಅಣ್ಣ ಹೆಸರಿಗೆ, ಕೃಷ್ಣ ತಮ್ಮ, ಕೃಷ್ಣ ಸಾಕ್ಷಾತ್ ಭಗವಂತ ಹೇಗೋ ಹಾಗೆ ಆ ರೀತಿ ಸೇವೆ ಮಾಡಿದ ಫಲ ಬಂತು. ಇದರಿಂದ ನಾವು ಯಾವುದೇ ನಮಗೆ ತಿಳಿದೇ ಮಾಡಲಿ ತಿಳಿದೇನೆ ಮಾಡಲಿ, ತಿಳಿದಿ ತಿಳಿದೇ ಇರಲಿ, ನೋ ಇಂಗ್ಲಿ ಯಾರು ನೋ ಇಲ್ಲಿ ಅಂತ ಹೇಳ್ತೇವಲ್ಲ, ಮಾಡ್ತಕ್ಕಂಥ ಯಾವುದೇ ಕಾರ್ಯ ವ್ಯರ್ಥ ಆಗೋದಿಲ್ಲ ನೆನಪಿರಬೇಕು. ಒಳ್ಳೆ ಕೆಲಸ ಮಾಡಿದರೆ ನಾ ದೇವತೋಷಡ ಮೃತ. ನಮ್ಮಲ್ಲೊಂದು ಪದ್ಧತಿ ಏನು ಗೊತ್ತಾ, ನಾವು ಪ್ರತಿ ಯಾರು ಉಪಕಾರ ಮಾಡಿದ್ರೆ ಅವ್ರು ನಮಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೇವೆ. ಸಾಮಾನ್ಯವಾಗಿ ಒಬ್ಬ ತುಂಬಾ ವೃದ್ಧ ಇರ್ತಾನೆ ತಿಳ್ಕೊಂಬೋಣ, ಯಾರು ಸಹಾಯ ಮಾಡಕ್ ಹೋಗೋದಿಲ್ಲ. ಯಾತಕ್ಕೆ ಅವನೇನ್ ಮಾಡ್ತಾನೆ ನಮಗೆ, ಇನ್ನು ಪಾಪ ಅವನಿಗೆ ಕೈಲಾಗಲ್ಲ, ನಮಗೇನ್ ಮಾಡ್ತಾನೆ ಹೋಗ್ತಾನೆ. ಅವನಿಗೆ ದಾನ ಕೊಟ್ಟು ಮೊದಲು ಸತ್ತೋದ ಏನ್ ಮಾಡಿದ್ವಿ, ಮತ್ತೆ ಮಾಡಿದ್ವಿ ಎಷ್ಟು ಅಂತ ತಿಳ್ಕೊಂಡ್ಬಿಟ್ರೆ
ಎಷ್ಟೊತ್ತು ಗೊತ್ತಾ ಕ್ಯಾಶಿಯರ್ ಇರ್ತಾರೆ, ರೋಜಿ ಟ್ರಾನ್ಸ್ಫರ್ ಆಗ್ತಾನೆ ಅಂತ ಹೇಳಿ ಇವತ್ತು ಕೊಡದೆ ಬಿಡ್ತೀವ, ಅವನು ಟ್ರಾನ್ಸ್ಫರ್ ಇನ್ನೊಂದು ಜಾಗ ಬಂದೇ ಬರ್ತಾನು. ಅಲ್ಲಿ ಕಾಮನ್ ಸೆನ್ಸ್ ಇರೋ ಹಾಗೆ ನಾವು ಕೊಟ್ಟಿದ್ದೆ ಎಂದು ವ್ಯರ್ಥ ಆಗೋದಿಲ್ಲ. ಆಚಾರ ಹೇಳ್ತಾರೆ ದೇವ ದೋಷಣ ಮೃತ, ಅದಕ್ಕೆ ಯಾವಾಗಲೂ ಕೂಡ ಎರಡು ರೀತಿ ನಮಗೆ ಉಪಕಾರ ಮಾಡಿದವರಿಗೆ, ಅವ್ರಿಗೆ ನಾವು ಮಾಡಬೇಕು ಅಂತಿಲ್ಲ. ಅವ್ರು ಯಾವ ನಮಗೆ ಉಪಕಾರ ಅವ್ರು ಹೇಗೆ ಮಾಡಿದ್ರೋ, ನಮ್ಮಂತ ಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಉಪಕಾರ ಮಾಡಿದ್ರೆ ಅವ್ರಿಗೆ ಪ್ರತ್ಯುಪಕಾರ ಮಾಡಿದ್ರೆ ಲೆಕ್ಕ. ನಾವು ಅವರಿಗೆ ಮಾಡಬೇಕು ಅಂತ ಹೇಳ್ಕೊಂಡ್ರೆ ಒಂದು ರೀತಿಯಲ್ಲೇ ಮಾಡೋದು ಒಳ್ಳೇದು, ಎಲ್ಲ ಕಾಲಕ್ಕೆ ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ಗುರುಗಳು ವಿದ್ಯೆ ಕೊಡ್ತಾರೆ ಅಂತ ತಿಳ್ಕೊಂಡು ಅವರಿಗೆ ಉದ್ಯೋಗಪಜೇತಿ ಮಾಡಿದ್ರೆ ಅರ್ಥ ಏನಿಗೆ ಸಾಧ್ಯ ಇಲ್ಲ. ಯಾರೋ ಒಂದು ಪೇಪರ್ ಕೊಟ್ಟರು ಪೇಪರ್ ಕೊಡ್ಬೋದು, ಪಾತ್ರೆ ಕೊಟ್ಟರು ಪಾತ್ರೆ ಕೊಡೋದು, ವಿದ್ಯೆ ಕೊಟ್ಟವರಿಗೆ ವಿದ್ಯೆ ಕೊಡ್ತಾರೆ ಸಾಧ್ಯ ಇಲ್ಲ. ಮತ್ತೆ ಯಾಕೆ ಗುರುಗಳನ್ನು ತಿನ್ನಿಸ್ಬೇಕು ಅಂತ ಕೇಳಿದರೆ ಇನ್ನೊಬ್ರು ಹೇಳಿಕೊಟ್ಟೆ ಇವ್ರನ್ನ ತಿಳಿಸ್ತಾಳೆ, ಅವ್ರು ಮತ್ತೊಬ್ರು ಕಳಿಸ್ತಾರೆ, ಅದು ದೊಡ್ಡ ಒಂದು ರೀತಿ ಬೆಳೀತಾ ಹೋಗುದು. ಇದು ಗುರುರಾಜ ಆಚಾರ್ಯ ಮಾಡಿದ ಸೇವೆ ಎಷ್ಟು ಅದ್ಭುತಪೂರ್ವವಾದಂತಹ ಹಿರಿಮೆಗೆ ಕಾರಣವಾಯಿತು ಒಂದು ನಿದರ್ಶನ. ಮುಂದೆ ಆರಂಭದ ಪಾಠವನ್ನ ಅಣ್ಣನೇ ಹೇಳ್ಕೊಡ್ತಾರೆ, ಇನ್ನು ಹೆಚ್ಚಿನ ಅಧ್ಯಯನಕ್ಕೋಸ್ಕರ ಮಧುರೆಗೆ ಕಳಿಸಿಕೊಡ್ತಾರೆ. ಮಧುರೆಯಲ್ಲಿ ರಾಯರು ಅನೇಕ ಗ್ರಂಥಗಳನ್ನು ಓದ್ತಾರೆ, ಸಾಹಿತ್ಯಾದಿಗಳನ್ನು ಓದ್ತಾರೆ. ವೇದ ಪಾಠ ಆಗುತ್ತೆ, ವೇದ ಯಾವಾಗ ಓದಬೇಕಾದ್ರೆ ಸ್ವಶಾಖ ಓದಿ ಬೇರೆ ಓದಬೇಕು ಅಂತ ನಿಯಮ ಉಂಟು. ಎಲ್ಲ ವೇದಗಳ ಅಧ್ಯಯನವಾಯಿತು, ಕಾವ್ಯ ಉತ್ಪತ್ತಿ ಆಯ್ತು, ಎಲ್ಲ 16 ವರ್ಷವಾಯಿತು, ಅಷ್ಟೊತ್ತಿಗೆ ಮದುವೆನೂ ಆಯ್ತು. ಮತ್ತು ಚಿಕ್ಕ ವಯಸ್ಸಿಗೆ ಮತ್ತು ಹಿಂದಿನ ಕಾಲಕ್ಕೆ ಸಾಮಾನ್ಯವಾಗಿ 8 ವರೆಗೆ 16 ಪದ್ಧತಿ, ಅದಕ್ಕೆ 8 ವರ್ಷ ಸಾಮಾನ್ಯವಾಗಿ ಯಾಕಿರೋ ಪದ್ಧತಿ ಅಂತ. 16 ಮದುವೆನೂ ಆಯಿತು, ಸರಸ್ವತಿ ದೇವಿ ಅಂತ ಹೆಂಡತಿ ಕತೆ ನಾವು ಕೇಳಿರುತ್ತೆ. ಅಷ್ಟೊತ್ತಿ ಮತ್ತೆ ಇಲ್ಲಿ ಬಂದು ಆಗ ಅನೇಕ ಸಮಸ್ಯೆಗಳು ಪ್ರಾರಂಭವಾಯಿತು. ದಾರಿದ್ರ್ಯ ಬಂದು ದಾಸಮಯಕ್ಕೆ ದಾರಿದ್ರ್ಯ ಬಂತು ಅವ್ರ ಮನೆಯಲ್ಲಿ. ಮೊದಲಿನ ಸಂಪತ್ತು ಅಪಾರವಾದ ಸಂಪತ್ತಿತ್ತು, ಸಂಪತ್ತೆಲ್ಲ ದಾನ ಧರ್ಮಕ್ಕೆ ವ್ಯಯ ಆಯಿತು, ಮತ್ತೆ ಸಂಪಾದನೆ ಮಾಡೋದಕ್ಕೆ ಹೋಗ್ಲಿಲ್ಲ ಅವರು. ಕೇವಲ ದಾನ ಧರ್ಮಾದಿಗಳು ತೊಡಗಿದ್ದ ಒಂದು ಕಡೆಗೆ ಓದಿನಲ್ಲಿ ಇವರು ಎದ್ದುಬಿಟ್ರು. ಆ ಸಮಯದಲ್ಲೇ ಭಾರಿ ದಾರಿದ್ರ್ಯ ಅನುಭವಿಸಿ ಎರಡು ಕಡೆ ಕಾಲ ಕಳೆದ್ರು. ಶ್ರೀಮುಖದಲ್ಲಿ ಕೆಲವು ದಿವಸ ಇದ್ರು, ಕುಂಭಕೋಣದಲ್ಲಿ ಕೆಲವು ದಿವಸ ಇದ್ರು ರಾಯರಾಗ್ತದೆ. ಶ್ರೀಮುಖದಲ್ಲಿ ಇವತ್ತು ಹೋದಾಗ ಮನೆ ನೋಡಬಹುದು ನೀವು, ಇವತ್ತಿಗೂ ಕೂಡ ರಾಯರ ಮನೆ ಅಂತಾನೆ ಹೆಸರಿಟ್ಟಿದ್ದಾರೆ ಅದಕ್ಕೆ. ಅದು ಎಷ್ಟು ಪಾಳ ಬಿದ್ದ ಮನೆ, ಈ ಸ್ವಲ್ಪ ಸುಮ್ಮನೆ ಇದು ಮಾಡ್ತಿದ್ದಾರಂತೆ. ಆ ದೊಡ್ಡ ದೊಡ್ಡ ಮನೆಗಳು ನಿರೀಕ್ಷೆ ಮಾಡ್ತೇವೆ, ರಾಯರು ಬಹುಶಃ ಇವತ್ತು ಹಿಂದೆ ಆಗಿದ್ದಿರಬಹುದು ಅಂತ ಕೇಳಿದ್ರೆ ಏನೋ ಅವರಿಗೆ 100x100 200x200 ಏನೋ ವಿಚಾರ ಮಾಡ್ತೀನಿ. 20x30 ಕೂಡ ಇಲ್ಲ ಅವ್ರ ಮನೆ, ಚಿಕ್ಕ ಮನೆ. ಅದೇನದು ರೂಮು ಗಿಮು ಏನಿಲ್ಲ, ಒಂದು ವೆರಾಂಡ ಒಂದು, ಅದರಲ್ಲಿ ಅಡಿಗೆ ಮನೆ ಒಂದು, ಹಾಲು ಇನ್ನೊಂದಿದೆ ಅಷ್ಟೇ. ಆ ಚಿಕ್ಕ ಮನೆಯಲ್ಲಿ ಪರಿಮಳಾದಿ ಗ್ರಂಥ ಬರೀತಕ್ಕಂಥ ಮಾನಭಾವರಿದ್ರು ಅಂತ ಹೇಳಿದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. 20x30 ದೊಡ್ಡ ದೇವ್ರನ್ನ ಇಟ್ಕೊಂಡು ವಾಸ ಮಾಡಿದ್ರು. ಈ 60x40x50x80x120 ಡಾಗ್ ಇಟ್ಕೊಂಡು ವಾಸ ಮಾಡ್ತಿರ್ತಾರೆ. ದೇವ್ರನ್ನ ಇಟ್ಕೊಂಡು ಅವರಿದ್ರೆ ನಾಯಿನ ಇಟ್ಕೊಂಡು ಇವರಿರ್ತಾರೆ ಇಷ್ಟೇ. ಮನೆ ದೊಡ್ಡದಾದಷ್ಟು ನಾಯಿ ಗ್ಯಾರಂಟಿ ಬರುತ್ತೆ ಅಂತ ಅರ್ಥ. ದೇವ್ರಿಗೆ ಗ್ಯಾರಂಟಿ ಹೋಗ್ತಾರೆ, ನಾಯಿ ಗ್ಯಾರಂಟಿ ಬರುತ್ತೆ. ಎಷ್ಟು ದೊಡ್ಡ ಮನೆ ಹಾಕಿದ್ರೆ ಬೋರ್ಡ್ ಇದ್ದೇ ಇರುತ್ತೆ ಗ್ಯಾರಂಟಿ. ಅದು ನೋಡಿ ನಮ್ಗೆ ಆಶ್ಚರ್ಯ ಸಂಕೋಚ ಆಗಿಬಿಡುತ್ತೆ. ಹಿಂದಿನವ್ರು ಹೇಗೆ ಜೀವನ ಮಾಡ್ತಿದ್ರು ಎಂಬುದಕ್ಕೆ ನಿಜವಾಗ್ಲೂ ದೊಡ್ಡ ಆಶ್ಚರ್ಯ. ರಾಯರ ಒಂದು ವೆಂಕಟಭಟ್ಟರು ಅಂದ್ರೆ ವೆಂಕಟಭಟ್ಟರು ಪಕ್ಕದಲ್ಲಿ ಒಂದು ಮಂಟಪ, ಅಲ್ಲಿ ಅನ್ನಿಕ ಮಾಡ್ತಾ ಇದ್ರಂತೆ. ನಿತ್ಯ ಪುಷ್ಕರಣಿ ಸ್ನಾನ ಅನ್ನಿಕ ಇದು. ಎಂಥ ದಾರಿದ್ರ್ಯ ಆಗ ಇನ್ನೊಬ್ರು ಕೈಸಿ ಬರೀ ಅಗ್ರಹಾರ. ಇವತ್ತಿಗೂ ವೈಷ್ಣವರೇ ಹೆಚ್ಚಿರತಕ್ಕಂಥದ್ದು. ಇವತ್ತು ಎಲ್ಲ ಊರಲ್ಲೂ ವೈಷ್ಣವರ ಕಡೆ ಅಲ್ಲೂ ಕಡಿಮೆ ಆಗಿದ್ದಾರೆ ಅಷ್ಟೇನೆ. ಅಲ್ಲಿ ವರಾಹ ದೇವರು ವೈಷ್ಣವರಿಗೆ ದೊಡ್ಡ ಆರಾಧ್ಯ ಮೂರ್ತಿ. ಅಲ್ಲಿದ್ರು ಅಲ್ಲೊಂದು 2 ವರ್ಷ, ಕುಂಭಕೋಣದಲ್ಲಿ 2 ವರ್ಷ, ಒಟ್ಟು 4 ವರ್ಷಗಳ ಕಾಲ ಭಾರಿ ದಾರಿದ್ರ್ಯ. 2 ವರ್ಷ ದಾರಿದ್ರ್ಯ ಇತ್ತು, 4 ವರ್ಷ ಪೀಕ್ ಹೊರಟೋಯ್ತು ದಾರಿದ್ರ್ಯ. ಆತ ದಾರಿದ್ರ್ಯ ಬಂದರೆ ಎದುರಿಸುತ್ತಿದ್ದಿಲ್ಲ, ಅದು ಚಾಲೆಂಜ್ ಅಂತ ಕರೀತಾರೆ. ಸುಲಭವಾದ ಸಮಸ್ಯೆ ಎದುರಿಸಿಬಿಟ್ರೆ ಚಾಲೆಂಜ್ ಅಂತ, ಬುದ್ಧಿವಂತ ಅಂತ ಕರೆಯೋದಿಲ್ಲ. ನಿಜವಾಗ ಡಿಫಿಕಲ್ಟಿ ಬರುತ್ತಲ್ಲ ಆಗಿದ್ರೆ ಅದನ್ನ ಗ್ಯಾರಂಟಿಯಾಗಿ ಗ್ರೇಟ್ ಅಂತ ಕರೀತಾರೆ. ಡಿಫಿಕಲ್ಟಿ ಬ್ಯಾಟ್ನಲ್ಲಿ ಬರೀ ಫಸ್ಟ್ ಕ್ಲಾಸ್ ತಗೊಂಡ್ರು, ಸೆಕೆಂಡ್ ಕ್ಲಾಸ್ ತಗೊಂಡ್ರು ಅವನು ಭಾರಿ ಬುದ್ಧಿವಂತ ಅಂತ ಅರ್ಥ. ಈಜಿ ಬ್ಯಾಟ್ನಲ್ಲಿ ಫಸ್ಟ್ ಕ್ಲಾಸ್ ತಗೊಂಡು ಪ್ರೆಸಿಡೆಂಟ್ ತಗೊಂಡು, ಅಯ್ಯೋ ನೀವು 100 ಜನ ಇದ್ದಾರೆ ಬಿಡು ಅಂತ ಹೇಳ್ತಾರೆ. ಇದು ಸಾಧನೆ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ, ಭಾರಿ ಸುಲಭ ಇತ್ತು ಹೇಗೂ ಸುಲಭ ಇತ್ತು ಅಂತ ಬರೀ ಪೇಪರ್ ಕೊಟ್ಟು ಬಿಡೋದು. ಕಷ್ಟ ಇದ್ರೆ ಹೇಗೂ ಕಷ್ಟ ಬರೀ ಪೇಪರ್ರೆ ಅಂದ್ರೆ, ಕಷ್ಟ ಇದ್ರು ಸಾಧನೆ ಮಾಡೋದಿಲ್ಲ, ಅವು ಸುಖ ಇದ್ರು ಸಾಧನೆ ಮಾಡೋದಿಲ್ಲ. ಲೈಟ್ ಇಲ್ಲ ಮನೆ ಒಳಗೆ, ಲೈಟ್ ಇಲ್ಲ ಓದಲಿಲ್ಲ, ಲೈಟ್ ಇದ್ರೆ ಅಣ್ಣ ಫ್ಯಾನ್ ಹಾಕೊಂಡು ಮಲ್ಕೊಂಡ್ಬಿಡ್ತಾರೆ, ಕರೆಂಟ್ ಇದ್ರೆ ಫ್ಯಾನ್ ಹಾಕೊಂಡು ನಿದ್ದೆ ಹೊಡೆದ್ಬಿಡೋದು. ಅಂದ್ರೆ ಸಾಧನೆ ಮಾಡೋವನಿಗೆ ಆಪತ್ ಬಂದರೂ ಸಾಧನೆ ಬಿಡೋದಿಲ್ಲ, ಸಾಧನೆ ಮಾಡದೇ ಇದ್ದವನಿಗೆ ಸಂಪತ್ ಬಂದರೂ ಸಾಧನೆ ಮಾಡೋದಿಲ್ಲ. ರಾಯರ ಅದ್ಭುತವಾದ ಸಾಧನೆ ಮಾಡಿದಂತಹ ಜಾಗಗಳಾದವು. ಆ ರಾಯರ ಜೀವನದ ವೃತ್ತದ 2 ಭಾಗ, ಒಂದು ದಾರಿದ್ರ್ಯವನ್ನು ಸಹಿಸಿತ್ತು, ಇನ್ನೊಂದು ಇನ್ನೊಬ್ಬರನ್ನು ಬೇಡದೆ ಬದುಕಿತ್ತು. ಇದು ಬಹಳ ಮುಖ್ಯ. ಇದ್ದು ನಾವು ಇನ್ನೊಬ್ಬರನ್ನು ಕೇಳ್ತೇವೆ, ಇದ್ದು ಬೇಡ ನಮ್ಮ ಪದ್ಧತಿ, ಇಲ್ಲದೆ ಹೋದರೂ ಬೇಡಲಿಲ್ಲ, ಅದು ನಿಜವಾದ ಅರ್ಥದಲ್ಲಿ ವಿಶಾವಶ್ವಪಡಿಸಿದ ಸಂದೇಶ. ಜಗದುದರ ಕೊಟ್ಟುದನು ಗುಂಜಿಸು ಮಗ ಮಡದಿ ಪ್ರಾಣೇಂದ್ರಿಯ ಆತ್ಮಾರ್ಥಿಗಳು ಭಗವದ ದೀನವೆಂದು ಅಡಿಗಡಿಗೆ ನೆನೆಯುತ್ತಿರು. ಅಂತ ಸಮಯದಲ್ಲಿ ಯಾರು ಗೆಲ್ತಾರಲ್ಲ, ದೊಡ್ಡ ಸಾಧನೆ ಆಗುತ್ತೆ. ಜನ್ಮ ಜನ್ಮದ ಆಸ್ತಿ ಅಂತ ಹೇಳಿದ್ರೆ ಕೇಳಿ ಬದುಕೋದಲ್ಲ, ಕೇಳದೆ ಬದುಕೋದು ಅಂತ ಹೇಳ್ತಾರೆ. ಇವತ್ತು ಕೇಳೋದು ಬೇಡ, ಲಂಚ ತಗೊಳ್ಳೋ ಅಭಿಪ್ರಾಯ ಬಂದವರು ಕೇಳೋದೇನು ಬಂತಿ, ಮತ್ತೆ ಕೇಳಿ ಅಲ್ಲ ಕಾಡಿ ಬೇಡಿ ತಗೊಳ್ಳೋ ಕಾಲ ಬಂದರೆ ಇನ್ನೂ ಮನುಷ್ಯನ ವ್ಯಕ್ತಿತ್ವ ಡೌನ್ ಆಗುತ್ತೆ. ಹಣಕಾಸು ಬರೋದು ದೊಡ್ಡದಲ್ಲ, ವ್ಯಕ್ತಿತ್ವ ಹಾಳಾಗುತ್ತೆ. ಉದಾಹರಣೆ, ಯಾರೋ ಒಬ್ಬರಿದ್ದಾರೆ ಅಂತ ಭಾರಿ ಶ್ರೀಮಂತ, ನಾನು ಕೇಳೋದೆಲ್ಲ 1 ರೂಪಾಯಿ ಕೊಡಬಹುದು ಅಂತ ತಿಳ್ಕೊಬೋದು, ನಾನು ಕೇಳಲಿಲ್ಲ 1 ರೂಪಾಯಿ ಕೊಡಲಿಲ್ಲ. ಅದು ಕೇಳಲಿಲ್ಲ ಅನ್ನೋ ಧರ್ಮ ಇದೆಯಲ್ಲ, ಅದು ಜನ್ಮದಿನಕ್ಕೆ ಬರೋ ಆಸ್ತಿ. ಅದು ಕೇಳಿದ್ರೆ 1 ರೂಪಾಯಿ ಬರ್ತಿತ್ತು ಅಷ್ಟೇ, ಬಿಟ್ಟಿದ್ದಕ್ಕೆ
ಕೋಟಿ ಕೋಟಿ ಬರ್ತ ಧರ್ಮ ಉಳಿತಾರ. ಆ ಧರ್ಮದ ಕಾನ್ಸೆಪ್ಟ್ ನಮ್ಮಲ್ಲಿ ಅಯ್ಯೋ ಅಲ್ಲಿ ಅಷ್ಟೇ ಕಳ್ಕೊಬಿಟ್ಟಿಯ, ಒಂದ್ ಮಾತು ಕೇಳಿದ್ರೆ ಕೊಡ್ತಿದ್ರಲ್ಲ ಅಯ್ಯ, ಕೇಳಿದ್ರೆ ಏನಂತ ಮಹಾ ಅಂತ ಮಹಾ ನೆನ್ಸ್ಬಿಟ್ಟಿದೆ ನಮಗೀಗ. ಯಾರ್ಯಾರೋ ಕೇಳ್ತಾರೆ ಏನೋ ಮಾಡ್ತಾರೆ, ಅದು ಧರ್ಮ ಅಲ್ಲ. ನಮ್ಮ ಜೀವನದಲ್ಲಿ ಎರಡು, ಒಂದು ಕೇಳೋದೊಂದು ಮುಖ್ಯ, ಅನುಷ್ಠಾನ ಮಾಡೋದೊಂದು ಮುಖ್ಯ. ಶಾಸ್ತ್ರ ಓದ್ತೇವೆ, ಫಾಲೋ ಮಾಡೋದು ಭಾರಿ ಕಷ್ಟ ಆಗುತ್ತೆ. ಮಾಡದೆ ಹೋದ್ರೆ ಅರ್ಥ ಇಲ್ಲ. ಫ್ರಿಜ್ ಇಟ್ಕೊಳ್ಳೋದು ಮನೆಯಲ್ಲಿ ಒಳ್ಳೆ ಫ್ರಿಜ್, ಅದು ಇಂಪಾರ್ಟೆಂಟ್ ಫ್ರಿಜ್, ಕರೆಂಟೇ ಇಲ್ಲ, ಅದೊಂದು ಏನ್ ಮಾಡ್ತೀರಿ ಅದರಿಂದ? ಒಳಗಿಟ್ರೆ ಇನ್ನೂ ಹೋಪ್ಲೆಸ್, ಹೊರಗಿಟ್ರೆ ಸ್ವಲ್ಪ ಗಾಡಿ ಆಡುತ್ತೆ, ಒಳಗಿಟ್ರೆ ಇನ್ನೂ ಹೋಪ್ಲೆಸ್ ಆಗಿಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ. ಮತ್ತೆ ಅಷ್ಟೇ, ಎಷ್ಟೇ ವಿದ್ವತ್ ಇದ್ರು ಕೂಡ ಅದರಲ್ಲಿ ವಿನಯದ ಕನೆಕ್ಷನ್ ಇಲ್ಲದೆ ಹೋದ್ರೆ ಅದು ಡೆಡ್ ಇದ್ದಾಗಲೇ, ಅದು ಹೊರಗಿರೋದು ವಾಸಿ. ಆ ಡಬ್ಬ, ಅದು ಬರೀ ಡಬ್ಬ ಅಂತ, ಫ್ರಿಜ್ ಅಂತ ಡಬ್ಬ ಅಂತ ಕರೀತಾರೆ ಅಷ್ಟೇ. ಮತ್ತೆ ರಾಯರ ಜೀವನದಲ್ಲಿ ಸತ್ಯ ಧರ್ಮ ರಥ ಹೆಚ್ಚೆ, ಓದೋದು ಒಂದು ಭಾಗ, ಪ್ರಾಕ್ಟೀಸ್ ಮಾಡೋದು ಇನ್ನೊಂದು ಭಾಗ. ಅದಕ್ಕೆ ರುಚಂಚ ಸತ್ಯಂಚ ಅಂತ ಕರೀತಾರೆ, ಋತ ಸತ್ಯ. ಉಪನಿಷತ್ತಿನ ಎರಡು ಮಾತುಗಳು ಅದರ ಅರ್ಥ ಬರೀತಾರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಋತ ಅಂದ್ರೆ ಸರಿಯಾಗಿ ತಿಳ್ಕೊಳ್ಳೋದು, ಸತ್ಯ ಅಂದ್ರೆ ತಿಳ್ಕೊಂಡು ಫಾಲೋ ಮಾಡೋದು ಅಂತ ಹೇಳಿದ್ದಾರೆ. ಆಚಾರ ಎಲ್ಲ ಸತ್ಯ, ವಿಚಾರವೆಲ್ಲ ಋತ. ಇವತ್ತು ಅನೃತ, ಸತ್ಯಮೇವ ಜಯತೆ ನಾನೃತಂ ಇರುತ್ತಲ್ಲ, ಅನೃತ ಎಂದು ಗೆಲ್ಲೋದಿಲ್ಲ, ಋತ ಗೆಲ್ಲೋದು. ಆದ್ರೆ ಋತಂತರ್ತೇನ ಪರಿಶಿಂಚಾಮಿ ನೆನಪಿರುತ್ತೆ, ಋತ ಋತ ಸತ್ಯ ಋತ. ಈ ಮಾತಿನಲ್ಲಿ ಋತಕ್ಕಿರೋ ಅಂತ ದೊಡ್ಡದು ರಾಯರಾಯರಿಗೆ ಬದುಕ್ತಾರೆ. ಎಲ್ಲೋ ವಯಸ್ಸಾದ ಮೇಲೆ ಒಂದು ಹಂತದಲ್ಲಿ ಬದುಕಿದಾರಲ್ಲ, ಎಂಥ ವರ್ಷ ಅವರು, 20-24 ಪೀಕ್ ಅವರು, ತಾರುಣ್ಯದ ಪೀಕ್ ಅಲ್ಲಿದ್ದಾರೆ. ಅಂತವ್ರು ಬಿಸಿರಕ್ತ ಅಂತಾನೆ ಹೆಸರು, ಒಂದು ಬೇಗ ಟೆಂಪ್ಟ್ ಆಗ್ತಾನೆ ಮನುಷ್ಯ, ಏನು ಆಗ್ಲಿಲ್ಲ ಅವರು, ಧೈರ್ಯವಾಗಿ ಎದುರಿಸ್ತಾರೆ. ಆ ಕಾಲ ಹೇಗೆ ಕಳೆದ್ರೆ ಹಾಗಿದ್ರೆ ಅಂತ ಪ್ರಶ್ನೆ. ಹೇಗೆ ಕಳೆದ್ರು? ಸುಜೀಂದ್ರ ಸ್ವಾಮಿಗಳು ಪಾಠ ಹೇಳ್ತಾ ಇದ್ದಾರೆ, ಆದ್ರೆ ಉಪಯೋಗ ಮಾಡ್ಕೊಂಡು ಕಳೆದ್ರು. ಅದರಿಂದ ತಪಸ್ಸಾಯ್ತು, ಬರೀ ಉಪವಾಸ ಇದ್ರೆ ಕೃಷರಾಗ್ತಿತ್ತು, ತಪಸ್ಸು ಮಾಡ್ಕೊಂಡ್ರು. ಇದು ವಿಶೇಷ. ಇವತ್ತು ಸಾಮಾನ್ಯವಾಗಿ ವಾರಾದ ದೊಡ್ಡಗಾರ ಚೆನ್ನಾಗಿ ಓದ್ತಾನೆ, ರ್ಯಾಂಕ್ ಬರ್ತಾನೆ, ಆದ್ರೆ ಕೆಲಸ ಸೇರಲ್ಲ ಅವನು, ಮತ್ತೆ ಓದ್ತಾನೆ, ಮತ್ತೆ ವಾರಾಂಡ ಮಾಡ್ಕೊಂಡೆ ಮತ್ತೆ ಓದ್ತಾನೆ, ಮತ್ತೆ ರ್ಯಾಂಕ್ ಬರುತ್ತೆ, ಮತ್ತೆ ವಾರಾಂಡ ಮಾಡ್ಕೊಂಡೆ ಮತ್ತೆ ಓಡ್ತಾನೆ. ಯಾವ ಟೇದಲ್ಲಿ ಕೆಲಸ ಸೇರಿದ್ರು ಮುಂದೆ ಓದಕ್ಕೆ ಆಗ್ತಿದ್ದಿಲ್ಲ ಅವ್ರಿಗೆ. ರಾಯರ ಹಾಗೆ ಅಷ್ಟು ಓದಿದ್ರು ಕೂಡ 20 ಮಹಾಭಾಷ್ಯ ಬಿರುದು ಬಂದ ಮಹಾನುಭಾವರು. ಮಹಾಭಾಷ್ಯ ಬಿರುದು ವ್ಯಾಕರಣಕ್ಕೆ ಸಂಬಂಧಪಟ್ಟಿದ್ದು. ಮೀಮಾಂಸದಲ್ಲಿ ಭಟ್ಟ ಸಂಗ್ರಹ ಬರೀತಾರೆ, ವ್ಯಾಕರಣದಲ್ಲಿ ಮಹಾಭಾಷ್ಯ ವೆಂಕಟಾಚಾರ್ಯ ಆಗ್ತಾರೆ, ಸಂಗೀತದಲ್ಲಿ ವೈಣಿಕ ವಿದ್ವಾಂಸರಾಗ್ತಾರೆ, ಶಾಸ್ತ್ರದಲ್ಲಂತೂ ತಂತ್ರದ ಗ್ರಂಥ ಬರೀತಾರೆ. ಎಷ್ಟು ಶಾಸ್ತ್ರ ಬರ್ತಿತ್ತು, ಅಷ್ಟು ಶಾಸ್ತ್ರವನ್ನು ಕಲಿತಾರೆ. ಓದೋ ವಯಸ್ಸಿನಲ್ಲಿ ಎಂದು ಕೂಡ ನಾವು ಬೇರೆ ಕೆಲಸ ಮಾಡಬಾರ್ದು. SLC ಫಸ್ಟ್ ರ್ಯಾಂಕ್ ಬಂದು ಒಂದು ಮೇಸ್ಟರ್ ಹೋದ ತಕ್ಷಣ ಕೆಲಸ ಸೇರಂತ ಯಾರು ಹೇಳ್ತಾರ? ಅದ್ರ ಓದು ಅಂತ ಹೇಳ್ತಾರೆ. ಇಲ್ಲ, ತುಂಬಾ ಕಷ್ಟ ಇದೆ, ನಾನು ದುಡ್ಡು ಕೊಡ್ತೀನಿ ಓದು ಅಂತ ಹೇಳ್ತಾರೆ. ಅದಕ್ಕೆ ಇದು ಕೆಲಸ ಸೇರೋ ಕಾಲ ಅಲ್ಲ, ಓದೋ ಕಾಲ ಇದು. ಇದು ಅರ್ಥ ಮಾಡ್ಕೊಂಡ್ರೆ ಅಲ್ಲಿ ರ್ಯಾಂಕ್ ಬಂದಿದೆ, ಅದಕ್ಕೆ ಓದು ಅಂತ ಹೇಳ್ತಾರೆ ಅಂತ ಹೇಳ್ತಾರೆ. ಇನ್ನೊಬ್ರು ಥರ್ಡ್ ಕ್ಲಾಸ್ ಪಾಸ್ ಆಗಿರ್ತಾರೆ, ಓದ್ಬೇಡ ನೀನು, ಮತ್ತೆ ಕೆಲಸಕ್ಕೆ ಬಂದು ಸೇರ್ಕೊಂಬಿಡು ಅಂತ ಹೇಳ್ತಾರೆ. ನಮಗೆ ಕೆಲಸ ಇಲ್ಲ, ಓದಲು ಎರಡು ಆಗುತ್ತೆ, ಆಮೇಲೆ ಯಾರು ಕರೆದ್ರೆ ಇಲ್ಲ ಅಂತ ಹೇಳ್ಬೇಡ, ಕೆಲಸಕ್ಕೆ ಬಂದು ಸೇರ್ಕೊಂಡ್ಬಿಡು. ಕೆಲಸ ಅಂದ್ರೆ ಕರ್ಮ, ಈಗ ಓದು ಅಂದ್ರೆ ಜ್ಞಾನ. ಸೊ ಜ್ಞಾನಕ್ಕೆ ಹೆಚ್ಚು ಅವಕಾಶ ಇದ್ದಾಗ ಕರ್ಮ ಬಿಡಬಾರದು, ಸಂಕೋಚ ಮಾಡಬೇಕು. ಅದನ್ನು ರಾಯರ್ ಮಾಡಿ ತೋರಿಸ್ತಾರೆ. 4 ಕಾಲ ಇರ್ತಾರೆ, ಒಂದೊಂದು ವಿದ್ಯೆ ಎನ್ ಕ್ಯಾಶ್ ಆಗುತ್ತೆ ಗೊತ್ತಾದ್ರೆ ಅವನ್ನ ಅಲ್ಲಿ ಊರೇ ಬಿಟ್ಬಿಡ್ತಿದ್ರು. ಗಂಧ ತೆಗೆದ್ರೆ ಅಗ್ನಿ ಸೂಕ್ತ ಹೇಳ್ಕೊಂಡು ಗಂಧ ತೆಗೆದ್ರೆ ತಪ್ಪಾಗ ಗಂಧ ಬೆಂಕಿ ಆಯ್ತು, ಉಳಿದವರಾಗಿದ್ರೆ ಎನ್ ಕ್ಯಾಶ್ ಪಡ್ಕೊಂಡ್ಬಿಡುವುದಾಗಿತ್ತು. ಮನುಷ್ಯ ಟೆಂಪ್ಟ್ ಆಗ್ತಾರೆ. ಮಹಾಭಾರತದ ಕಥೆ ಬರ್ತದೆ, ಜಾಜೇಲಿ ಅಂತ ಋಷಿ ಸಮುದ್ರ ತೀರದ ತಪಸ್ಸು ಮಾಡ್ತಾ ಇರ್ತಾರೆ, ತುಂಬಾ ತಪಸ್ಸು ಮಾಡಿದ್ರು, ಅವ್ರಿಗೆ ಒಳ್ಳೆ ಸಿದ್ಧಿ ಬಂತು. ಒಂದು ಸಿದ್ಧಿಕ್ಕಿದ್ದಾಗ ಏನಾಯ್ತು ಗೊತ್ತ? ಆಕಾಶದಲ್ಲಿ ಹಾರಕ್ಕೆ ಶುರು ಮಾಡ್ಬಿಟ್ಟು ಹಕ್ಕಿ ಹರಿದ ಹರ್ತಾ ಇದ್ದಾರೆ. ಬಹಳ ಆಶ್ಚರ್ಯ ಆಯ್ತು ಅವ್ರಿಗೆ, ಅನ್ಕೊಂಡೇ ಇದ್ದಿಲ್ಲ ಅದನ್ನ. ಅಬ್ಬಾ, ನನಗೆ ಒಳ್ಳೆ ಸಿದ್ಧಿ ಬಂದು ಅಹಂಕಾರ ಪಟ್ಟುಬಿಟ್ಟು, ಭಾರಿ ಅಹಂಕಾರ ಬಂತು, ಒಳ್ಳೆ ಸಿದ್ಧಿ ಬಂದಿದೆ ಅಂತೆ. ತಕ್ಷಣ ಪಕ್ಷಿಗಳು ಮಾತಾಡಿದ್ರು, ನಿನ್ ಸಿದ್ಧಿ ಏನು ಲೆಕ್ಕ ಇಲ್ಲ, ಅಲ್ಲಿ ತುಲಾಧಾರ ಅಂತ ಒಬ್ಬನಿದ್ದಾರೆ, ಅವನ ಮುಂದೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆಗ ಅವನಿಗೆ ಆಶ್ಚರ್ಯ ಆಗಿ ನೋಡಿದ್ರೆ, ತುಲಾಧಾರ ಯಾರು ಗೊತ್ತೋ? ವೈಶ್ಯ, ತೂಕ ಮಾಡೋನಷ್ಟೇ, ಅವನಿಗಿರೋ ಬುದ್ಧಿ ನಿಮಗಿಲ್ಲ, ಅವನಿಗಿರೋ ಸಿದ್ಧಿ ಬಂದಿಲ್ಲ ಅಂತ ಹೇಳ್ಬಿಟ್ರು. ಅದು ರಾಯರ್ ಎಂದು ಸಿದ್ಧಿಗೋಸ್ಕರ ಏನ್ ಮಾಡಲಿಲ್ಲ, ಅಟೆಂಪ್ಟ್ ಆಗಲಿಲ್ಲ. ಅದು ಬಂದ ತಕ್ಷಣ ಇನ್ನೊಬ್ರಿಗೆ ಕಾಣದಂತೆ ಬೇರೆ ಕಡೆ ಹೋಗ್ಬಿಡುತ್ತೆ. ಆ ಮೂಲಕ ರಹಸ್ಯ, ನಾವ್ ಯಾವಾಗ ಹೋಗ್ತೀವಿ ಗೊತ್ತಾ ಇರತ್ತೆ, ದುಡ್ಡು ಕೊಟ್ರೆ ಇನ್ನೊಬ್ರು ಸಿಗೋದಿಲ್ಲ, ತಕ್ಷಣ ಲಾಟ್ರಿ ಬಂದ್ರೆ ನಾಪತ್ತೆ ಆಗ್ಬಿಡ್ತಾನೆ. ಅದಕ್ಕೆ ಲೋನ್ ಕೇಳಿದ್ರೆ ಕಷ್ಟ ಅಂತ ಹೇಳಿಕೆ ಅವನಿಗೆ, ಮನೆ ಜನ ಬಂದ್ರೆ ಕಷ್ಟ. ಜ್ಞಾನ ಹಾಗೆ ಕಾಪಾಡ್ಕೋಬೇಕು ಅಂತ, ನಾವೇ ಜ್ಞಾನ ಕಾಪಾಡ್ಕೊಳ್ಳೋದು ಗೊತ್ತಿದೆ, ಅದು ಹಿಂದೆ ಬರೋದೇ ಇಲ್ಲ. ಹಾಗೆ ಜ್ಞಾನ ಕಾಪಾಡ್ಕೊಂಡ್ರೆ ಜನ್ಮ ಜನ್ಮಕ್ಕೂ ಆಸ್ತಿ ಆಗ್ತದೆ. ಜ್ಞಾನ ಕಾಪಾಡೋದು ಅಂದ್ರೆ ಬೆಳೆಸೋದೇ ಹೊರತು ಮತ್ತೊಂದಲ್ಲ, ಜ್ಞಾನದ ನಿಜವಾದ ಲಕ್ಷಣ. ಅದನ್ನ ಎಂದು ಫಲದ ಆಚೆಗೆ ಉಪಯೋಗ ಮಾಡದೆ ಹೋದ್ರೆ ಅದನ್ನು ಜ್ಞಾನ ಅಂತ ಕರೀತಾರೆ. ಬರುವೇ ಲೌಕಿಕ ಜ್ಞಾನ ಉಪಯೋಗ ತಗೊಂಡ್ರೆ ಜ್ಞಾನ ಅದು. MSc ಫಸ್ಟ್ ರ್ಯಾಂಕ್ ಮನೆ ಕುತ್ಕೋಬಿಟ್ಟ, ದಡ್ಡ ಅಂತ ಕರೀತಾರೆ. BE ಫಸ್ಟ್ ರ್ಯಾಂಕ್ ಕೆಲಸಕ್ಕೆ ಹೋಗಲೇ ಇಲ್ಲ, ದಡ್ಡ ಅಂತ ಕರೀತಾರೆ. ಯಾಕೆ ಉಪಯೋಗ ಮಾಡ್ಕೊಳ್ಳೋಕೆ ಓದಿರೋ ನೀವು ಅದನ್ನ? ಅದೇ ಸುಧಾ ಪಠ್ಯತೆ ಎನ್ಕ್ಯಾಶ್ ಮಾಡ್ಕೋಬಾರ್ದು, ಅದಕ್ಕೆ ಅದು ಪಜಿತಿ ಆಗ್ತದೆ. ಇದು ಅರ್ಥ ಮಾಡ್ಕೊಂಡ್ರೆ ಅಧ್ಯಾತ್ಮ ವಿದ್ಯೆ ಎನ್ಕ್ಯಾಶ್ ಆಗಬಾರ್ದು, ಲೌಕಿಕ ವಿದ್ಯೆ ಎನ್ಕ್ಯಾಶ್ ಆಗದೆ ಇರಬಾರ್ದು. ಯಾಕಂದ್ರೆ ಮುಂದೆ ಬೆಲೆ ಇಲ್ಲ, ಇದನ್ನ ಹಣ್ಣು ಎಷ್ಟು ಕೂಡಿರ್ತೀರಿ, ನೀವು ಉಪಯೋಗಿಸಬೇಕು. ಮರ ಕಡಿಬಾರ್ದು, ಹಣ್ಣನ್ನು ತಿಂದ್ಬಿಡ್ಬೇಕು. ಮರ ತಿಂದಾಗ್ಬಿಟ್ರೆ ಪಜಿತಿ ಆಗ್ತದೆ. ಮರ 100 ಬೆಲೆ ಕೊಡೋದು, ಹಣ್ಣು ಒಂದು 2 ಕಟ್ಟೋಗೋದು, ಲೌಕಿಕ ಅನ್ನೋದನ್ನ ಎಂಜಾಯ್ ಮಾಡಿ ಮುಗಿಸ್ಬಿಡ್ಬೇಕು. ಅಧ್ಯಾತ್ಮ ಮಾತ್ರ ಹಾಗೂ ಕಾಯ್ದಿರ್ಬೇಕು ನಾವು.
ಅದನ್ನ ತೋರಿಸಿಕೊಡ್ತಾರೆ ರಾಯರು. ಸುಧೀಂದ್ರ ಸ್ವಾಮಿಗಳೆಲ್ಲ ಪರೀಕ್ಷೆ ಮಾಡ್ತಾರೆ, ಸಾಮಾನ್ಯರಲ್ಲ. ಕರ್ಮಂದೀಂದ್ರ ಸುಧೀಂದ್ರ ಸದ್ಗುರು ಕರಾಂಭೋಜ ಉದ್ಧವ ಸಂತತಂ. ಸುಧೀಂದ್ರ ಸ್ವಾಮಿಗಳು ಬಹಳ ವಾಚೆ ಮಾಡ್ತಾರೆ, ಯಾರಿಗೆ ಪೀಠ ಕೊಡಬೇಕು ಅಂದ್ರೆ ಗಮನಿಸ್ತಾರೆ. ವೆಂಕಟಪೇಟೆ ಎಲ್ಲಾ ಗುಣಗಳು ಕಾಣುತ್ತೆ, ಆದರೆ ಅವರು ಪರೀಕ್ಷೆ ಮಾಡೋ ದೃಷ್ಟಿಯಿಂದನೇ ಗೊತ್ತಿಲ್ಲದಾಗಿರ್ತಾರೆ. ಇವರು ಬಡತನ ಇದು ಗೊತ್ತಿದ್ರು ಕೂಡ ಗೊತ್ತಿಲ್ಲದಾಗಿರ್ತಾರೆ, ಏನ್ ಮಾಡ್ತಾರೆ ನೋಡೋಣ ಅಂತ ಪರೀಕ್ಷೆ ಮಾಡುತ್ತಾರೆ. ಇದು ಗುರುಗಳ ಶಿಷ್ಯರನ್ನ ಪರೀಕ್ಷೆ ಮಾಡತಕ್ಕಂತ ರೀತಿ ಆಯಿತು. ದಿನದಿನಕ್ಕೂ ಕೂಡ ವಾರ ಒಂದ್ ದಿವಸ, ಎರಡು ದಿವಸಕ್ಕೊಂದು ಊಟ ಇಲ್ಲ, ಮೂರು ದಿವಸಕ್ಕಿಲ್ಲ, ನಾಲ್ಕು ದಿವಸಕ್ಕಿಲ್ಲ, ಬರೀ ವಾರಕ್ಕೊಮ್ಮೆ ಆ ರೀತಿ ಸ್ಥಿತಿ ಬಂತು. ವಾರಕ್ಕೊಮ್ಮೆ ಅದು ಅರ್ಧ ಬರ್ಧ ಊಟ ಅಷ್ಟೇ, ಅದು ಗ್ಯಾರಂಟಿ ಇಲ್ಲ, ಬಂದ್ರೆ ಬರುವುದು ಹೋದ್ರೆ ಹೋಯ್ತು. ಇಂಥ ಸ್ಥಿತಿಯಲ್ಲಿ ಯಾರು ಕೂಡ ಧರ್ಮಕ್ಕೆ ಹೇಳ್ತಾ ಇರ್ತಾರೆ, ಧರ್ಮರು ಬೇಡ ನೀವು ಬೇಡ ಅಂದು ಬಿಡ್ತಾರೆ. ಸಾಮಾನ್ಯ ನಾವು ಸುಖವಾಗಿ ಧರ್ಮ ಮಾಡೋ ಸುಖ ಇದ್ರೆ ಧರ್ಮಾಚರಣೆ ಇಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ ಇಲ್ಲೋ, ಆ ದೇವರನ್ನೇ ಬೈದು ಬಿಡ್ತಾರೆ, ದೇವರು ಇಲ್ಲೇ ಇಲ್ಲ ಅಂತ ಆಲಿಸಿ ಬಿಡ್ತಾರೆ. ಅಷ್ಟು ಮಟ್ಟಿಗೆ ಮನುಷ್ಯ ನಿರಾಶನಾಗ್ತಾರೆ. ಆಗ್ಲಿಲ್ಲ, ಇದು ದೊಡ್ಡ ಪರೀಕ್ಷೆ. ಅವ್ರ ಗುರುಗಳು ಬರೀ ಎಲ್ಲ ಹೇಳ್ತಾರೆ, ಪಾಠದ ಹೊತ್ತಿನಲ್ಲಿ ಅಲ್ಲಿರ್ತಿದ್ರು, ಊಟದ ಹೊತ್ತೇ ಮನೆ ಸೇರ್ತಿದ್ರು. ಅಂದ್ರೆ ಮಠದ ಅನ್ನದ ಋಣನೇ ಇರಬಾರ್ದು ಅಷ್ಟರ ಮಟ್ಟಿಗೆ ಅವ್ರು ನೋಡ್ಕೊಂಡ್ರು. ಇದಕ್ಕೆ ಸತ್ಯ ಧರ್ಮ ರಸಾಯಚ, ಅವರ ಇಡೀ ಸ್ತೋತ್ರದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಗುಣ ಯಾವುದು ಅಂದ್ರೆ ಸತ್ಯ ಧರ್ಮ ರಸಾಯಚ. ನಾವು ನಮಗೆ ಕೆಟ್ಟದಾಯ್ತು ಕೆಟ್ಟದಾಯ್ತು ಅಂತ ಬೈತೇವೆ, ಸತ್ಯ ಧರ್ಮ ಅನುಷ್ಠಾನ ಮಾಡಿ ಯೋಚನೆ ಮಾಡೋದೇ ಇಲ್ಲ ಮತ್ತೆ. ಆದ್ರೆ ಸತ್ಯ ಧರ್ಮ ಮಾಡಿದವರಿಗೆ ಮಾತ್ರ ಕೆಟ್ಟದಾಗ ಚಾನ್ಸೆ ಇಲ್ಲ, ಒಳ್ಳೇದಾಗಲೇಬೇಕು. ಸತ್ಯಮ್ಮದ ಧರ್ಮಂಚಲ. ಅವ್ರ ಅಣ್ಣ ಇದ್ರು, ಅಣ್ಣನನ್ನು ಕೇಳಲಿಲ್ಲ, ಹೋಗಿಬಿಟ್ಟು ಅಣ್ಣನನ್ನು ಕೇಳಲಿಲ್ಲ, ಗುರುಗಳನ್ನು ಕೇಳಲಿಲ್ಲ, ಶಿಷ್ಯರನ್ನು ಕೇಳಲಿಲ್ಲ, ಅವರಿವರಿಗೆ ತಮ್ಮ ದಾರಿದ್ರ ತೋರಿಸಲೂ ಇಲ್ಲ. ಹಾಗೆ ಅನುಭವಿಸ್ತಾರೆ, ದೇವರು ಕೊಟ್ಟಿದ್ರೆ ಅನುಭವಿಸ್ಲೇಬೇಕು, ಕೊಟ್ಟ ದೇವರು ತಾನೇ ತೆಗಿತಾನೆ ಇಷ್ಟೇ. ಇದನ್ನ ನಾವು ಶಾಸ್ತ್ರ ಓದೋದು ಬೇರೆ, ಅದನ್ನ ಅನುಷ್ಠಾನ ತರೋದು ಬೇರೆ. ಪ್ರಹ್ಲಾದ ಹಿರಣ್ಯಕಶಿಪು ಕಡೆ ಕೊಲ್ತೇನೆ ಅಂತ ಬಂದ್ರು ಕೂಡ ಬಿಡಲಿಲ್ಲ, ನೀನು ತಲೆ ತೆಗಿತೇನೆ ಅಂದ್ರು ಕೂಡ ಅಪ್ಪ ನೋಡು ಕಂಬದಲ್ಲಿ ದೇವರು ತಾನೇ ಇದ್ದಾನೆ ಅಂತ ಹೇಳಿದ. ಇದೇ ರೀತಿಯಲ್ಲಿ ದೇವರು ತೋರಿಸ್ತಾರೆ. ಆ ಕ್ಷಣಕ್ಕೆ ಅವರಿಗೆ ಸ್ವಪ್ನಾಗಿ ಸುಧೀಂದ್ರ ಸ್ವಾಮಿಗಳು ಕರೀತಾರೆ. ಮುಂದಿನ ಕಥೆ ನಮಗೆ ಗೊತ್ತಿದೆ. ಆಗಲೂ ಅವರು ಹೇಳಿದ ಮೊದಲ ಮಾತು, ನಾನು ಸಂಸಾರ ಸನ್ಯಾಸ ತಗೊಳ್ಳೋದಿಲ್ಲ ಅಂತ ಹೇಳಿದ ಮೊದಲ ಕಾರಣ ಕೊಡ್ತಾರೆ, ಬಾಲಾಭಾರಿಯ ನೆನಪಿರಬೇಕು.